ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಶಬ್ದ ಈ ಅಧ್ಯಾಯದಲ್ಲಿ ನಾವು ಇವತ್ತು ಎರಡನೇ ಅವಧಿಯನ್ನು ಕಲಿತಾ ಇದ್ದೀವಿ ಇವತ್ತಿನ ಅವಧಿಯಲ್ಲಿ ನಾವು ನಮ್ಮ ಕಿವಿಗಳ ಮೂಲಕ ಹೇಗೆ ಶಬ್ದ ಕೇಳುತ್ತೇವೆ ಅಂತಕ್ಕಂತಹ ಕಲಿಕಾಂಶವನ್ನು ಕಲಿತಾ ಇದ್ದೀವಿ ಹಿಂದಿನ ತರಗತಿಯಲ್ಲಿ ನಾವು ಮಾನವರಲ್ಲಿ ಶಬ್ದದ ಉತ್ಪತ್ತಿ ಈ ಒಂದು ಉಪಘಟಕವನ್ನು ಕಲಿತಿದ್ವಿ ಇವತ್ತಿನ ತರಗತಿಯಲ್ಲಿ ಎರಡನೇ ಉಪಘಟಕವನ್ನು ಕಲಿತಾ ಇದ್ವಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಇರತಕ್ಕಂತಹ ಕಲಿಕಾಂಶಗಳು ಈ ಉಪಘಟಕದಲ್ಲಿ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಮೊದಲನೇ ಕಲಿಕಾಂಶ ಹಾಗೆಯೇ ಘನ ದ್ರವ ಮತ್ತು ಅನಿಲ ಮಾಧ್ಯಮಗಳಲ್ಲಿ ಶಬ್ದದ ವೇಗ ಅಂತಕ್ಕಂಥದನ್ನ ಬಗ್ಗೆ ನಾವು ಕಲಿತೀವಿ ಹಾಗೆಯೇ ಕಿವಿಗಳ ಮೂಲಕ ಶಬ್ದದ ಕೇಳುವಿಕೆ ಯಾವ ರೀತಿ ಆಗುತ್ತೆ ಮಾನವರಲ್ಲಿ ಅಂತಕ್ಕಂಥದ್ದನ್ನು ನಾವು ಕಲಿತೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ನ ಹಲವಾರು ಚಟುವಟಿಕೆಗಳಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಿ ಅಲ್ಲಿ ನೀವು ಗಮನಿಸಿರುವ ಅಂಶ ಏನು ಶಬ್ದ ಉಂಟಾಗಲು ಕಂಪನ ಆಗಬೇಕು ವಸ್ತುಗಳ ಕಂಪನ ಆದಾಗ ಶಬ್ದ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ನ ನಾವು ಕಲ್ತಿದ್ವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ನಾವು ಒಂದು ಸ್ಪೀಕರ್ನ ತೆಗೆದುಕೊಂಡಿದ್ದೀವಿ ಈಗ ಈ ಸ್ಪೀಕರಿಂದ ನಾವು ಶಬ್ದವನ್ನು ಪ್ರಾರಂಭಿಸೋಣ ಹಾಗೆಯೇ ಇಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂತಹ ಥರ್ಮೋಕೋಲ್ ಚೆಂಡುಗಳನ್ನು ಅದರ ಮೇಲೆ ಇರಿಸೋಣ ಏನು ಪರಿಣಾಮ ಆಗಬಹುದು ಬನ್ನಿ ಅದನ್ನು ನೋಡೋಣ ಈ ಶಬ್ದ ಈ ಥರ್ಮೋಕೋಲ್ ಚೆಂಡುಗಳ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತೆ ಶಬ್ದದಲ್ಲಿ ಶಕ್ತಿ ಇದೆಯಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡೋಣ ಈಗ ಗಮನಿಸಿ ಹೇಗೆ ಆ ಚೆಂಡುಗಳು ಕಂಪನ ಆಗ್ತಾ ಇದ್ದಾವೆ ಅಂತಕ್ಕಂಥದನ್ನು ಹೌದಾ ಹಾಗಾದರೆ ಅವುಗಳನ್ನು ಚಲನೆ ಮಾಡತಕ್ಕಂಥ ಶಕ್ತಿ ಕೊಟ್ಟಿದ್ದ್ಯಾರು ಶಬ್ದ ಹೌದಾ ಹಾಗಾದರೆ ಶಬ್ದದಲ್ಲಿ ಶಕ್ತಿ ಇದೆ ಅದು ಗಾಳಿ ಮಾಧ್ಯಮದಲ್ಲಿ ಚಲನೆ ಮಾಡಿ ಆ ಥರ್ಮಕೋಲ್ ಚೆಂಡುಗಳನ್ನು ಕಂಪನಗೊಳಿಸ್ತಾ ಇದೆ ಅಥವಾ ಚಲನೆ ಮಾಡುವಂತೆ ಮಾಡುತ್ತಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಈ ಶಬ್ದ ಪ್ರಸಾರ ಆಗೋಕ್ಕೆ ನಮಗೆ ಏನಾದರೂ ಮಾಧ್ಯಮದ ಅವಶ್ಯಕತೆ ಇದೆಯಾ ಅಥವಾ ಯಾವುದೇ ಮಾಧ್ಯಮ ಇಲ್ಲದೇ ಇದು ಹೀಗೇನೆ ಪ್ರಸಾರ ಆಗತ್ತಾ ಅಂತಕ್ಕಂಥ ಪ್ರಶ್ನೆ ನೀವು ಯೋಚನೆ ಮಾಡಿದ್ದೀರಾ ಹಾಗಾದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಈ ಒಂದು ಚಟುವಟಿಕೆಯನ್ನು ನೋಡೋಲ್ವಾ ಬನ್ನಿ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಈ ಪ್ರಯೋಗದ ಹೆಸರು ಗಂಟಾ ಪಾತ್ರೆ ಪ್ರಯೋಗ ಅಂತ ಇಲ್ಲಿ ನೀವು ನೋಡಿದ್ರೆ ಒಳಗಡೆ ಈ ಪಾತ್ರೆ ಒಳಗೆ ಒಂದು ಗಂಟೆ ಇದೆ ಆದ್ದರಿಂದ ಇದನ್ನು ಗಂಟಾ ಪಾತ್ರೆ ಪ್ರಯೋಗ ಅಂತ ಕರಿತೀವಿ ಇಲ್ಲಿ ಈ ಪಾತ್ರೆಯ ಒಳಗಡೆ ಗಂಟೆಯ ಜೊತೆ ಗಾಳಿಯೂ ಸಹ ಇದೆ ಇಲ್ಲಿ ಒಂದು ಪಂಪನ್ನು ನೋಡ್ತಾಯಿದ್ದೀರ ಆ ಪಂಪಿನ ಸಹಾಯದಿಂದ ನಾವು ಗಾಳಿಯ ಪ್ರಮಾಣವನ್ನು ಕಡಿಮೆ ಅಥವಾ ಹೆಚ್ಚು ಮಾಡಬಹುದು ಈಗ ಈ ಪ್ರಯೋಗದಿಂದ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಶಬ್ದ ಪ್ರಸಾರ ಆಗೋಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ನ ನಾವು ತಿಳ್ಕೊಳ್ಳೋಣ ಈಗ ನಾನು ಇದನ್ನು ಪವರ್ನ ಆನ್ ಮಾಡ್ತೀನಿ ಸ್ವಿಚ್ ಆನ್ ಮಾಡ್ತೀನಿ ಏನಾಗತ್ತೆ ಅನ್ನೋದನ್ನು ಗಮನಿಸಿ ಏನು ಗಮನಿಸ್ತಾ ಇದ್ದೀರಾ ಶಬ್ದ ಕೇಳಿಸ್ತಾ ಇದೆ ಅಲ್ವಾ ಹಾಗೆಯೇ ಈಗ ನಾವು ಇಲ್ಲಿ ತರಂಗಗಳು ಹೇಗೆ ವೇಗವಾಗಿ ಚಲಿಸ್ತಾ ಇದ್ದಾವೆ ನೋಡಿ ಶಬ್ದ ತರಂಗ ಅದನ್ನು ಕೂಡ ನೋಡ್ತಾ ಇದ್ದೀವಿ ಈಗ ನಾನು ಗಾಳಿ ಇರ್ತಕ್ಕಂತಹ ಪ್ರಮಾಣವನ್ನು ಕಡಿಮೆ ಮಾಡ್ತೇನೆ ನೀವು ವೀಕ್ಷಿಸಿ ಏನಾಗ್ಬೋದು ಬದಲಾವಣೆ ಅಂತ ನೋಡಿ ಗಾಳಿ ಪ್ರಮಾಣ ಕಡಿಮೆ ಇದ್ದೀನಿ ಏನಾಗಿದೆ ಶಬ್ದ ಕಡಿಮೆ ಆಗಿದೆಯೋ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆ ಶಬ್ದ ತರಂಗ ನೋಡಿ ಚಲನೆ ಮಾಡ್ತಾ ಇಲ್ಲ ಹೌದಾ ಅಲ್ಪ ಮಾತ್ರ ಚಲನೆ ಇದೆ ಹಾಗಾದರೆ ಗಾಳಿ ಕಡಿಮೆ ಮಾಡಿದಾಗ ಶಬ್ದ ಪ್ರಸಾರ ಕಡಿಮೆ ಆಗ್ತಾ ಇದೆ ಹಾಗಾದರೆ ನಾನೀಗ ಹೆಚ್ಚು ಮಾಡ್ತೀನಿ ಗಾಳಿಯನ್ನು ನಾನು ಗಂಟಾ ಪಾತ್ರೆಯೊಳಗೆ ಇರ್ತಕ್ಕಂಥ ಗಾಳಿಯನ್ನು ಇದ್ದೀನಿ ಈಗ ಏನಾಗುತ್ತೆ ಗಮನಿಸಿ ನೋಡಿ ಈಗ ಮತ್ತು ಶಬ್ದ ತರಂಗ ಬಹಳ ವೇಗವಾಗಿ ಚಲನೆ ಇದೆ ಆದ್ದರಿಂದ ನಾವು ಏನು ಗಮನಿಸ್ಬೋದು ಇಲ್ಲಿ ಇದರಿಂದ ಏನು ತೀರ್ಮಾನ ಮಾಡ್ಕೋಬೋದು ನಾವು ಹೌದು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಶಬ್ದ ಪ್ರಸಾರ ಆಗೋಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಗಾಳಿಯ ಮಾಧ್ಯಮ ಇರು ಇದ್ದಿದ್ದರಿಂದ ಶಬ್ದ ಅತಿ ವೇಗ ಅಚ್ಚು ಹೆಚ್ಚು ವೇಗವಾಗಿ ಪ್ರಸಾರ ಆಗ್ತಾಯಿತ್ತು ಆದರೆ ಗಾಳಿಯನ್ನು ನಾವು ಹಾಕಿದಾಗ ಅದು ಸರ ಆಗುವುದಿಲ್ಲ ಇದೇ ರೀತಿಯಾಗಿ ನೀವು ಆ ಚಿತ್ರದಲ್ಲಿ ನೋಡಿದ್ರಲ್ವ ಆ ಲೋಟದ ಒಳಗೆ ಮೊಬೈಲ್ ಫೋನನ್ನು ಇಟ್ಟು ಅದರೊಳಗೆ ಇರ್ತಕ್ಕಂಥ ಗಾಳಿಯನ್ನು ತೆಗೆದು ಹಾಕಿದಾಗ ಅಲ್ಲೂ ಕೂಡ ಇದೇ ರೀತಿ ಮೊಬೈಲ್ ಫೋನಿನ ಶಬ್ದ ಕೇಳಿಸುವುದಿಲ್ಲ ಏಕೆಂದರೆ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಹಾಗಾದರೆ ಶಬ್ದ ಅಂದ್ರೇನು ಈ ಶಬ್ದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೇಗೆ ಪ್ರಸಾರ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ನಮಗೆ ಬರ್ತಾ ಇದೆಯಲ್ವಾ ಹಾಗಾದರೆ ನಾವು ಇದನ್ನು ತಿಳ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋವನ್ನು ನೋಡೋಣ ಬನ್ನಿ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಧ್ವನಿಪೆಟ್ಟಿಗೆ ಕಂಪಿಸ್ತಾ ಇರ್ತಕ್ಕಂಥದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಅದರ ಸಂಪರ್ಕದಲ್ಲಿರ್ತಕ್ಕಂತಹ ಗಾಳಿಯ ಕಣಗಳು ಈ ರೀತಿಯಾಗಿ ಚಲನೆ ಮಾಡುವುದಿಲ್ಲ ಅವು ಬದಲಾಗಿ ಅವು ತಾವು ಇರುವ ಸ್ಥಾನದಲ್ಲೇ ಚಲನೆಯನ್ನು ಮಾಡ್ತಾ ಇರ್ತವೆ ಕಂಪನವನ್ನು ಮಾಡ್ತಾ ಇರ್ತವೆ ಅವು ಕಂಪಿಸಿದ ಕಣಗಳು ತಮ್ಮ ಪಕ್ಕದ ಕಣಗಳಿಗೆ ಆ ಚಲನಶಕ್ತಿಯನ್ನು ವರ್ಗಾವಣೆ ಮಾಡ್ತಾ ಇರ್ತವೆ ಬದಲಾಗಿ ಅವು ಮುಂದಕ್ಕೆ ಚಲನೆಯನ್ನು ಮಾಡ್ತಿರುವುದಿಲ್ಲ ಹೀಗೆ ಮಾಧ್ಯಮದಲ್ಲಿ ಪ್ರಸಾರವಾದ ಚಲನಶಕ್ತಿಯು ನಮ್ಮ ಕಿವಿಗಳಿಗೆ ತಲುಪುತ್ತದೆ ಈ ಚಲನಶಕ್ತಿಯಿಂದ ಈ ತರಂಗಗಳಿಂದ ನಮ್ಮ ಕಿವಿ ತಮಟೆಯು ಕಂಪನಗೊಂಡು ನಮ್ಮ ನಾವು ಶಬ್ದವನ್ನು ಕೇಳಿಸಿಕೊಳ್ಳುತ್ತೇವೆ ನೋಡಿ ಇಲ್ಲಿ ಚಲನಶಕ್ತಿ ಹೇಗೆ ಇದೆ ಶಬ್ದ ಈ ಒಂದು ಚಲನಶಕ್ತಿಯನ್ನು ಉಂಟು ಮಾಡ್ತಾ ಇದೆ ವಿದ್ಯಾರ್ಥಿಗಳೇ ಆ ಒಂದು ವಿಡಿಯೋನ ನೀವು ಗಮನಿಸ್ರಲ್ವ ಹೇಗೆ ಶಬ್ದ ಉಂಟಾಗತ್ತೆ ಮಾಧ್ಯಮದಲ್ಲಿ ಅಂತಕ್ಕಂಥದ್ದು ಮಾಧ್ಯಮದ ಕಣಗಳ ಕಂಪನದಿಂದ ಶಬ್ದ ಉಂಟಾಗತ್ತೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ನಾವು ಈ ಶಬ್ದವನ್ನು ಒಂದು ಶಕ್ತಿ ಅಂತ ಹೇಳಬಹುದಾ ಹೌದು ಏಕೆಂದರೆ ಅದಕ್ಕೆ ಮಾಧ್ಯಮದ ಕಣಗಳನ್ನು ಕಂಪನ ಮಾಡುವ ಸಾಮರ್ಥ್ಯ ಇರೋದರಿಂದ ತಾನಿರುವ ಜಾಗದಲ್ಲೇ ಕಂಪಿಸುವಂತೆ ಮಾಡುವ ಸಾಮರ್ಥ್ಯ ಇರುವುದರಿಂದ ನಾವು ಶಬ್ದವನ್ನು ಒಂದು ಶಕ್ತಿ ಅಂತ ಹೇಳ್ಬೋದು ಹಾಗೆಯೇ ಈ ಶಬ್ದ ಉತ್ಪತ್ತಿಯಾದ ಸ್ಥಾನದಿಂದ ಎಲ್ಲ ದಿಕ್ಕುಗಳಲ್ಲೂ ಚಲನೆ ಮಾಡ್ತಾ ಇರೋದನ್ನು ನಾವು ಅದನ್ನು ಕೂಡ ಗಮನಿಸಿದ್ವಿ ಹಾಗಾಗಿ ಶಬ್ದ ಅಂತಕ್ಕಂಥದ್ದು ಉತ್ಪತ್ತಿಯಾದ ಜಾಗದಿಂದ ಎಲ್ಲ ದಿಕ್ಕುಗಳಲ್ಲೂ ಅದು ಚಲನೆ ಮಾಡುತ್ತೆ ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಮತ್ತೊಂದು ನೀವು ಗಮನಿಸಿರ್ತಕ್ಕಂಥದ್ದು ಏನು ಅಂತ ಅಂದರೆ ಶಬ್ದದಲ್ಲಿ ಆ ಒಂದು ಗಾಳಿಯಲ್ಲಿ ಇರ್ತಕ್ಕಂತಹ ಕಣಗಳು ಶಬ್ದದ ಜೊತೆ ಚಲನೆ ಮಾಡಲಿಲ್ಲ ಆದರೆ ತಾವಿರುವ ಜಾಗದಲ್ಲಿ ಕಂಪನ ಆಗ್ತಾಯಿತ್ತು ಹಾಗಾದರೆ ನಾವು ಈ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೋಬಾರ್ದು ಏನದು ಶಬ್ದ ತರಂಗದಲ್ಲಿ ಮಾಧ್ಯಮದ ಕಣಗಳು ಚಲನೆ ಮಾಡುವುದಿಲ್ಲ ಶಬ್ದದ ದಿಕ್ಕಿನಲ್ಲಿ ಬದಲಾಗಿ ತಾವಿರುವ ಜಾಗದಲ್ಲೇ ಕಂಪನ ಆಗುವ ಕ್ರಿಯೆ ನಡೀತಾ ಇರುತ್ತೆ ಹಾಗಾಗಿ ಆ ಒಂದು ಕಣಗಳ ಕಂಪನದಿಂದ ಶಬ್ದದ ಶಕ್ತಿಯು ಪ್ರಸಾರ ಆಗುತ್ತೆ ಮಾಧ್ಯಮದಲ್ಲಿ ಆಮೇಲೆ ನಾವು ನಮ್ಮ ಕಿವಿಗಳ ಮೂಲಕ ಆ ಒಂದು ಶಬ್ದವನ್ನು ಆಲಿಸ್ತೀವಿ ವಿದ್ಯಾರ್ಥಿಗಳೇ ಹಾಗಾದರೆ ಈ ಚಟುವಟಿಕೆಯಲ್ಲಿ ನೀವು ಏನನ್ನು ಗಮನಿಸಿದ್ರಿ ಇಲ್ಲಿ ನಾವು ಏನು ಅಂತಂದರೆ ವಾತಾವರಣದಲ್ಲಿ ಅಥವಾ ಆ ಶಬ್ದ ಉತ್ಪತ್ತಿ ಆಗಿರತಕ್ಕಂತಹ ಜಾಗದಲ್ಲಿ ನಾವು ಗಾಳಿಯ ಮಾಧ್ಯಮವನ್ನು ಕಡಿಮೆಗೊಳಿಸುತ್ತಾ ಬಂದಾಗ ನಮಗೆ ಶಬ್ದ ಉತ್ಪತ್ತಿನೂ ಕೂಡ ಕಡಿಮೆ ಆಗಿದೆ ಹೌದಾ ಹಾಗಾದರೆ ಮಾಧ್ಯಮ ಇಲ್ಲದೆ ಹೋದರೆ ನಮಗೆ ಶಬ್ದ ಕೇಳಿಸತ್ತಾ ಖಂಡಿತ ಕೇಳಿಸೋದಿಲ್ಲ ಅಲ್ಲ ವಿದ್ಯಾರ್ಥಿಗಳೇ ಇದನ್ನು ನೀವು ಗಮನದಲ್ಲಿಟ್ಕೊಂಡಿದ್ದೀರಾ ವಿದ್ಯಾರ್ಥಿಗಳೇ ಈಗಷ್ಟೇ ನಾವು ಶಬ್ದ ಹೇಗೆ ಗಾಳಿಯಲ್ಲಿ ಪ್ರಸಾರ ಆಗುತ್ತೆ ಅಂತಕ್ಕಂಥದನ್ನು ನಾವಿಲ್ಲಿ ನೋಡಿದ್ದೀವಿ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಶಬ್ದವು ದ್ರವದಲ್ಲಿ ಮತ್ತು ಘನಗಳಲ್ಲಿ ಅಲ್ಲೂ ಕೂಡ ಪ್ರಸಾರ ಆಗತ್ತಾ ಅದ್ರ ಮೂಲಕ ಶಬ್ದ ಪ್ರಸಾರ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಹೌದು ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ ಹಾಗಾದರೆ ಇದನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ಒಂದು ಚಟುವಟಿಕೆಯನ್ನು ಮಾಡೋಣವಾ ಬನ್ನಿ ಒಂದು ಚಟುವಟಿಕೆಯನ್ನು ಮಾಡೋಣ ಅದರಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಶಬ್ದ ಪ್ರಸಾರವು ದ್ರವಗಳಲ್ಲಿ ಮತ್ತು ಘನಗಳಲ್ಲಿ ಆಗುತ್ತದೆಯೇ ಅಂತಕ್ಕಂಥದನ್ನು ಪರಿಶೀಲಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ನಾವು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಗಂಟೆ ಈಗ ಆ ಗಂಟೆಯನ್ನು ನಾವು ಕಂಪನಗೊಳಿಸೋಣ ಗಮನಿಸಿ ಅದರ ಶಬ್ದವನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ತಾ ಇದ್ದೀರಲ್ವಾ ಹಾಗಾದರೆ ಈ ಶಬ್ದವು ನಮಗೆ ಯಾವ ಮಾಧ್ಯಮದಿಂದ ಬರ್ತಾಯಿದೆ ಗಾಳಿ ಮಾಧ್ಯಮದಿಂದ ಬರ್ತಾ ಇದೆ ಇದೇ ಗಂಟೆಯನ್ನು ನಾವು ಹೀಗೆ ನೀರಿನಲ್ಲಿ ಇರಿಸಿ ಕಂಪನಗೊಳಿಸೋಣ ಏನಾಗತ್ತೆ ಗಮನಿಸಿ ಹೇಗೆ ಕೇಳಿಸ್ತಾ ಇದೆ ಶಬ್ದ ಗಾಳಿಯಲ್ಲಿ ಹೆಚ್ಚು ಶಬ್ದ ಕೇಳಿಸ್ಕೊಳ್ತಾ ಇದ್ರಿ ನೀರಿನಲ್ಲಿ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಶಬ್ದ ಕೇಳಿಸ್ತಾ ಇದೆಯಲ್ವಾ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ನೀವು ಏನನ್ನ ಗಮನಿಸಿದ್ದೀರಾ ಇಲ್ಲಿ ನೀವು ಗಮನಿಸಿರ್ತಕ್ಕಂಥದ್ದು ಶಬ್ದ ದ್ರವಗಳಲ್ಲಿ ಮತ್ತು ಘನಗಳಲ್ಲಿಯೂ ಕೂಡ ಪ್ರಸಾರ ಆಗುತ್ತೆ ಅಂತಕ್ಕಂಥದನ್ನು ಗಮನಿಸಿದ್ದೀವಿ ಹೌದಾ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತೆ ಅಂತಕ್ಕಂಥ ಪ್ರಶ್ನೆ ಘನದಲ್ಲಿ ದ್ರವದಲ್ಲಿ ಅಥವಾ ಅನಿಲದಲ್ಲಿ ಯಾವ ಮಾಧ್ಯಮದಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತೆ ಅಥವಾ ವೇಗವಾಗಿ ಪ್ರಸಾರ ಆಗುತ್ತೆ ನೀವು ಯೋಚನೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನಾವು ಅವಾಗಲೇ ಹೇಳಿದಂಗೆ ಈ ಕಣಗಳು ಮಾಧ್ಯಮದ ಕಣಗಳು ಅನಿಲಗಳಲ್ಲಿ ವಿರಳವಾಗಿರ್ತವೆ ಹೌದಾ ಅದೇ ದ್ರವಗಳಲ್ಲಿ ಈ ಒಂದು ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಣಗಳು ಜೋಡಣೆ ಆಗಿರ್ತವೆ ಅದೇ ಘನ ವಸ್ತುಗಳಲ್ಲಿ ಬಹಳ ಒತ್ತೊತ್ತಾಗಿ ಹತ್ತಿರದಲ್ಲೇ ಇರುತ್ತವೆ ಕಣಗಳು ಹಾಗಾದರೆ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗತ್ತೆ ಅಂತ ನೀವು ಯೋಚನೆ ಮಾಡಿರೋದು ಸರಿ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣವಾ ವಿದ್ಯಾರ್ಥಿಗಳೇ ಹಾಗಾದರೆ ಈ ಶಬ್ದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಈಗ ಆ ಮಾಧ್ಯಮದ ಸ್ವರೂಪ ಯಾವ ರೀತಿ ಇರುತ್ತೆ ಘನ ದ್ರವ ಮತ್ತು ಅನಿಲಗಳಲ್ಲಿ ಕಣಗಳ ಸಂಯೋಜನೆ ಯಾವ ರೀತಿ ಇರುತ್ತೆ ಹೌದು ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ ನೀವು ಇಲ್ಲಿ ಗಮನಿಸ್ದಂಗೆ ಘನ ವಸ್ತುಗಳಲ್ಲಿ ಕಣಗಳ ಸಂಯೋಜನೆಯು ಒತ್ತೊತ್ತಾಗಿರುತ್ತೆ ಇಲ್ಲಿ ನೋಡಿದ್ರೆ ನೀವು ಕಣಗಳು ಹತ್ತಿರ ಜೋಡಣೆ ಆಗಿರ್ತವೆ ಅದೇ ನಾವು ದ್ರವ ವಸ್ತುಗಳಲ್ಲಿ ನೋಡಿದಾಗ ಘನವಸ್ತುಗಳಿಗಿಂತ ಸ್ವಲ್ಪ ವಿರಳವಾಗಿ ಇರ್ತವೆ ಹೌದಾ ಹಾಗೆಯೇ ನಾವು ಅನಿಲಗಳಲ್ಲಿ ಗಮನಿಸಿದ್ರೆ ಘನ ದ್ರವಗಳಿಗಿಂತ ಹೆಚ್ಚು ವಿರಳವಾಗಿ ಕಣಗಳನ್ನು ನಾವು ವೀಕ್ಷಿಸ್ತಾ ಇದ್ದೀವಿ ಹಾಗಾದರೆ ಈ ಕಣಗಳ ಸಂಯೋಜನೆ ಶಬ್ದದ ಪ್ರಸಾರಕ್ಕೆ ಯಾವ ರೀತಿಯಾದ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ನಾವು ಒಂದು ಪೆಟ್ಟಿಗೆಯನ್ನು ಕಂಪನಗೊಳಿಸಿದಾಗ ಅದು ತನ್ನ ಸುತ್ತಲಿರುವ ಗಾಳಿಯ ಕಣಗಳನ್ನು ಕಂಪನಗೊಳಿಸಿ ಆ ಕಂಪನಗಳು ಚಲನೆಯನ್ನು ಮಾಡುತ್ತವೆ ಈ ಕಂಪನಗಳ ಚಲನೆಯ ವೇಗವನ್ನು ನಾವು ಶಬ್ದದ ವೇಗ ಎನ್ನುತ್ತೇವೆ ಗಾಳಿಯಲ್ಲಿ ಈ ಶಬ್ದದ ವೇಗವು ಸುಮಾರು ಮುನ್ನೂರ ನಲವತ್ತ ಮೂರು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ ಈ ಶಬ್ದ ತರಂಗದಲ್ಲಿನ ಸರಳ ಸಂಗತ ಚಲನೆಯಲ್ಲಿ ಚಲಿಸುತ್ತಿರುವ ಕಣಗಳ ಚಲನೆಗಳ ಮೂಲಕ ಶಬ್ದದ ವೇಗವನ್ನು ಗಮನಿಸಬಹುದು ಶಬ್ದ ತರಂಗದಲ್ಲಿ ಸಂಪೀಡನಗಳು ಚಲಿಸುತ್ತಿರುವುದನ್ನು ಗಮನಿಸುತ್ತಿದ್ದೇವೆ ಅದರ ವೇಗವನ್ನು ನಾವು ಶಬ್ದದ ವೇಗ ಎನ್ನುತ್ತೇವೆ ಈ ಶಬ್ದದ ತರಂಗದಲ್ಲಿ ಗಾಳಿಯ ಕಣಗಳು ಚಲನೆ ಮಾಡುತ್ತಿದ್ದರೂ ಸಹ ನಾವು ಅದನ್ನು ಶಬ್ದದ ವೇಗ ಎನ್ನುವುದಿಲ್ಲ ಬದಲಾಗಿ ಆ ಕ್ಷೋಭೆಯು ಮುಂದಕ್ಕೆ ಏನು ಚಲಿಸ್ತಾ ಇದೆ ಅದನ್ನು ನಾವು ಶಬ್ದದ ವೇಗ ಎನ್ನುತ್ತೇವೆ ಶಬ್ದವು ಒಂದು ನೀಳ ತರಂಗ ಏಕೆಂದರೆ ಶಬ್ದವು ಮಾಧ್ಯಮದ ಕಣಗಳ ಚಲನೆಯ ದಿಕ್ಕಿನಲ್ಲಿಯೇ ಚಲಿಸುತ್ತಿರುವುದರಿಂದ ಅದು ನೀಳ ತರಂಗ ಎನ್ನುತ್ತೇವೆ ಮತ್ತೊಂದು ರೀತಿಯ ತರಂಗ ಎಂದರೆ ಅದು ಅಡ್ಡತರಂಗ ಅಲ್ಲಿ ತರಂಗದ ದಿಕ್ಕಿಗೆ ಲಂಬವಾಗಿ ಕಣಗಳ ಕಂಪನ ಆಗುತ್ತದೆ ಉದಾಹರಣೆಗೆ ನೀರಿನಲ್ಲಿ ಉಂಟಾಗುವ ಅಲೆಗಳು ಹಾಗಾದರೆ ಶಬ್ದದಲ್ಲಿ ಏಳು ಗುಣ ಇರುತ್ತೆ ಶಬ್ದ ತರಂಗದಲ್ಲಿ ಯಾವ ರೀತಿಯಾದ ಒಂದು ಗುಣಗಳನ್ನ ಗಮನಿಸ್ತೀವಿ ಹೌದು ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ ಶಬ್ದ ತರಂಗದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಈ ರೀತಿಯಾದ ಸಂಪೀಡನಗಳು ಅಂದರೆ ಈ ನಾವು ಒಂದು ಧ್ವನಿ ಪೆಟ್ಟಿಗೆಯನ್ನು ಆನ್ ಮಾಡಿದಾಗ ಗಾಳಿಯಲ್ಲಿ ಇರ್ತಕ್ಕಂಥ ಕಣಗಳನ್ನು ಅದು ಒತ್ತತ್ತೆ ಆಗ ಹಲವು ಕಣಗಳು ಪಕ್ಕದಲ್ಲಿರತಕ್ಕಂಥ ಕಣಗಳ ಮೇಲೆ ಒಂದು ಒತ್ತಟಾದ ಸಂಯೋಜನೆ ಉಂಟಾಗತ್ತೆ ಅದನ್ನು ನಾವು ಸಂಪೀಡನ ಅಂತ ಕರಿತೀವಿ ಸಂಪೀಡನ ಅಂದರೆ ಒತ್ತೊತ್ತಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ಕಣಗಳು ತಮ್ಮ ಶಕ್ತಿಯನ್ನು ಮುಂದಕ್ಕೆ ಅದು ವರ್ಗಾಯಿಸ್ತವೆ ಆ ಒಂದು ತರಂಗದ ಭಾಗ ಏನಿರುತ್ತೆ ಅದನ್ನು ವಿರಳನ ಅಂತ ಕರಿತೀವಿ ಅಂದರೆ ಇಲ್ಲಿ ಕಣಗಳ ಸಂಖ್ಯೆ ಇಲ್ಲಿಗಿಂತ ಕಡಿಮೆ ಇದೆ ಮತ್ತು ಮತ್ತಷ್ಟು ಕಣಗಳು ಅಲ್ಲಿ ಸೇರಿಕೊಂಡು ಅಲ್ಲಿ ಒತ್ತೊಟ್ಟಾದ ಜೋಡಣೆಯನ್ನು ಉಂಟು ಮಾಡ್ತವೆ ಹೀಗೆ ಶಬ್ದ ತರಂಗ ಪ್ರಸಾರ ಆಗುವಾಗ ಕಣಗಳು ಕ್ರಮವಾಗಿ ಒಂದು ಸಂಪೀಡನ ಮತ್ತು ಒಂದು ವಿರಳನ ಒಂದು ಸಂಪೀಡನ ಒಂದು ವಿರಳನ ಈ ರೀತಿಯಾಗಿರ್ತಕ್ಕಂತಹ ಒಂದು ಕಣಗಳ ಜೋಡಣೆ ಉಂಟಾಗತ್ತೆ ಹಾಗಾಗಿ ನಾವು ಇಲ್ಲಿ ಶಬ್ದ ತರಂಗವನ್ನು ಈ ರೀತಿಯಾಗಿರ್ತಕ್ಕಂತಹ ಒಂದು ಸರಳ ಸಂಗತ ಚಲನೆಯ ಸಂಕೇತದಿಂದ ನಾವು ಗುರುತಿಸ್ತೀವಿ ಮತ್ತು ನಾವು ಈ ತರಂಗ ಶಬ್ದ ತರಂಗ ಪ್ರಸಾರ ಆಗುವಾಗ ಈ ತರಂಗದ ವೇಗವನ್ನು ಅಳೆಯುವಾಗ ಈಗಾಗಲೇ ನೀವು ಹಾಗೆ ಇದರಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಎರಡು ಸುತ್ತುಗಳಲ್ಲಿ ಇರ್ತಕ್ಕಂತಹ ನಿರ್ದಿಷ್ಟ ಬಿಂದುಗಳನ್ನು ತೆಗೆದುಕೊಂಡು ನಾವು ಅದನ್ನು ವೇಗವನ್ನು ಕಂಡುಹಿಡಿಯಬಹುದು ಹತ್ತಿರ ಇರತಕ್ಕಂತಹ ಕಣಗಳು ಶಬ್ದ ಅದರ ಮೇಲೆ ಪತನವಾದಾಗ ತನ್ನ ಪಕ್ಕದ ಕಣಗಳಿಗೆ ಶಕ್ತಿಯನ್ನು ವರ್ಗಾಯಿಸ್ತವೆ ಸುಲಭವಾಗಿ ವರ್ಗಾಯಿಸ್ತವೆ ಯಾಕೆಂದರೆ ಹತ್ತಿರದಲ್ಲೇ ಸ್ಪರ್ಶವಾಗಿ ಇರ್ತಕ್ಕಂತಹ ಕಾರಣದಿಂದ ಮತ್ತು ತಾವು ಕಂಪಿಸಿ ಪಕ್ಕದ ಕಣಗಳಿಗೆ ಆ ಒಂದು ಕಂಪನವನ್ನು ವರ್ಗಾಯಿಸಿ ಇದೇ ರೀತಿ ಮುಂದಕ್ಕೆ ಕಂಪನವು ಪ್ರಸಾರವಾಗುತ್ತಾ ಹೋಗುತ್ತದೆ ಹಾಗಾಗಿ ಶಬ್ದ ಬಹಳ ವೇಗವಾಗಿ ಕಣಗಳ ಮೂಲಕ ಘನವಸ್ತುಗಳಲ್ಲಿ ಪ್ರಸಾರವಾಗುತ್ತೆ ಇಲ್ಲಿ ದ್ರವ ವಸ್ತುಗಳಲ್ಲಿ ನೀವು ಗಮನಿಸಿದರೆ ಕಣಗಳು ಸ್ವಲ್ಪ ದೂರ ಘನವಸ್ತುಗಳಷ್ಟು ಸಮೀಪ ಇಲ್ಲ ಅವ ಅವುಗಳ ನಡುವಿನ ಸ್ವಲ್ಪ ಅಲ್ಪ ಅಂತರ ಇರತಕ್ಕಂಥದನ್ನು ನಾವು ಗಮನಿಸ್ತೀವಿ ಹಾಗಾಗಿ ಇಲ್ಲಿ ಶಬ್ದದ ಶಕ್ತಿ ಅದರ ಮೇಲೆ ಬಿದ್ದಾಗ ಅದು ಪಕ್ಕದ ಕಣಕ್ಕೆ ತಲುಪಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಕಂಪನ ಆಗಿ ಕಂಪನವನ್ನು ವರ್ಗಾಯಿಸಲಿಕ್ಕೆ ಸ್ವಲ್ಪ ಕಾಲ ತೆಗೆದುಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಕಂಪನವು ಘನವಸ್ತುಗಳಿಗಿಂತ ನಿಧಾನಗತಿಯಲ್ಲಿ ಸಾಗತ್ತೆ ಹಾಗಾದರೆ ಈಗ ನೀವಾಗಲೇ ಯೋಚನೆ ಮಾಡಿರ್ಬೋದು ಅನಿಲ ವಸ್ತುಗಳಲ್ಲಿ ಏನಾಗಬಹುದು ಹೌದು ಸರಿಯಾಗಿ ಯೋಚನೆ ಮಾಡಿದ್ದೀರಾ ಅನಿಲ ವಸ್ತುಗಳಲ್ಲಿ ಇದೇ ಕಂಪನವು ಬಹಳ ಹೆಚ್ಚು ಕಾಲವನ್ನು ತೆಗೆದುಕೊಳ್ಳುತ್ತೆ ಏಕೆಂದರೆ ಇಲ್ಲಿ ಕಣಗಳ ಸಂಯೋಜನೆ ಬಹಳ ದೂರ ಇರತಕ್ಕಂಥದ್ದು ಘನ ಮತ್ತು ದ್ರವ ವಸ್ತುಗಳಿಗೆ ಹೋಲಿಸಿದರೆ ಹಾಗಾಗಿ ಶಬ್ದ ಶಕ್ತಿಯು ಈ ಕಣಗಳ ಮೇಲೆ ಬಿದ್ದಾಗ ತಮ್ಮ ಪಕ್ಕದಲ್ಲಿರ್ತಕ್ಕಂತಹ ಕಣಗಳಿಗೆ ಆ ಶಕ್ತಿ ವರ್ಗಾಯಿಸುವಾಗ ಹೆಚ್ಚು ಕಾಲ ದ್ರವಗಳಿಗಿಂತ ಹೆಚ್ಚು ಕಾಲವನ್ನು ತೆಗೆದುಕೊಳ್ಳುತ್ತೆ ಆದ್ದರಿಂದ ನಾವು ಶಬ್ದ ಪ್ರಸಾರದ ವೇಗ ಬಹಳ ಕಡಿಮೆ ಅತಿ ಕಡಿಮೆ ಶಬ್ದ ಪ್ರಸಾರದ ವೇಗ ಅನಿಲಕ್ಕಿಂತ ಹೆಚ್ಚು ವೇಗ ದ್ರವ ವಸ್ತುಗಳಲ್ಲಿ ಶಬ್ದದ್ದು ಪ್ರಸಾರ ಆಗತ್ತೆ ಹೆಚ್ಚು ವೇಗ ಘನ ವಸ್ತುಗಳಲ್ಲಿ ಶಬ್ದ ಪ್ರಸಾರ ಆಗತ್ತೆ ಈಗ ನಾವು ಒಂದು ಬಾಗಿಲನ್ನು ಮುಚ್ಚಿದಾಗ ಆ ಕೋಣೆಯ ಒಳಗೆ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ ಹಾಗಾದರೆ ನಮಗೆ ಶಬ್ದ ಯಾಕೆ ಕೇಳಿಸಲಿಲ್ಲ ಅಲ್ಲಿ ಅಂತಕ್ಕಂಥದ್ದು ನಿಮಗೆ ಅನ್ನಿಸತ್ತಲ್ವಾ ಅದೇ ರೀತಿ ಆ ನೀರಿನ ಒಳಗೆ ಗಂಟೆಯನ್ನು ಬಾರಿಸಿದಾಗ ಶಬ್ದನೂ ಕೂಡ ಕಡಿಮೆ ಆಗಿರೋದನ್ನ ನೀವು ಗಮನಿಸ್ತೀರಿ ಮತ್ತು ಇವ್ರು ಯಾಕೆ ಹೆಚ್ಚು ವೇಗವಾಗಿ ಶಬ್ದ ಚಲನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನಿಮ್ಮ ಪ್ರಶ್ನೆ ಸರಿ ಇದೆ ವಿದ್ಯಾರ್ಥಿಗಳೇ ಯಾಕೆಂದರೆ ಶಬ್ದ ವೇಗವಾಗಿ ಚಲನೆ ಮಾಡಿದ್ರೂ ಸಹ ಘನಗಳಲ್ಲಿ ಆದರೆ ಆ ಶಬ್ದವು ಘನವಸ್ತುವಿಗೆ ಸ್ಪರ್ಶವಾದಾಗ ಆ ಘನವಸ್ತು ಕಂಪನ ಆಗುವುದರಿಂದ ಅದರ ಶಬ್ದದ ಶಕ್ತಿಯು ಪ್ರತಿಫಲನೂ ಆಗತ್ತೆ ನಾವು ಮಾತಾಡಿದಾಗ ಬಾಗಿಲು ಏನು ಮುಚ್ಚಿರ್ತೀವಿ ಆ ಬಾಗಿಲು ಶಬ್ದವನ್ನು ಪ್ರತಿಫಲನ ಮಾಡುತ್ತೆ ಆದ್ದರಿಂದ ನಮಗೆ ಶಬ್ದ ಕೇಳಿಸುವುದಿಲ್ಲ ಹಾಗೆಯೇ ಆ ನೀರುನೂ ಅಷ್ಟೇ ನೀರು ಶಬ್ದವನ್ನು ಪ್ರತಿಫಲನ ಮಾಡುವುದರಿಂದ ನಮಗೆ ಸುಲಭವಾಗಿ ಕೇಳಿಸುವುದಿಲ್ಲ ವಿದ್ಯಾರ್ಥಿಗಳೇ ಈಗ ಇಲ್ಲಿ ನಿಮಗೊಂದು ಪ್ರಶ್ನೆ ಇದೆ ಬಹುಶಃ ಇದನ್ನು ಎಲ್ಲರೂ ನಾವು ಗಮನಿಸಿರ್ತೀವಿ ಮಿಂಚು ಬಡಿದಾಗ ನಾವು ಗುಡುಗಿನ ಶಬ್ದವನ್ನು ಕೂಡ ಕೇಳಿದ್ವಿ ಮಿಂಚು ಕೂಡ ನೋಡ್ತೀವಿ ಏಕಕಾಲದಲ್ಲಿ ನಾವು ಒಂದೇ ಸ್ಥಳದಲ್ಲಿ ಈ ಗುಡುಗು ಮತ್ತು ಮಿಂಚು ಏನು ಉದ್ಭವವಾಗ್ತವೆ ಅವು ನಮ್ಮನ್ನು ತಲುಪಲಿಕ್ಕೆ ಯಾವ ರೀತಿಯಾದ ಪರಿಣಾಮವನ್ನು ಇಲ್ಲಿ ಗಮನಿಸ್ತೀವಿ ಇವೆರಡರಲ್ಲಿ ಏಕಕಾಲದಲ್ಲೇ ನಾವು ಅದನ್ನು ವೀಕ್ಷಣೆ ಮಾಡ್ತೀವ ಅಥವಾ ಮಿಂಚು ಮತ್ತು ಗುಡುಗಿನಲ್ಲಿ ಯಾವುದಾದ್ರೂ ಮೊದಲು ನಮಗೆ ಗಮನಕ್ಕೆ ಬಂದು ಮತ್ತೊಂದು ನಂತರ ಗಮನದಲ್ಲಿ ಬರುತ್ತಾ ಬಹುಶಃ ನೀವು ಸರಿಯಾಗಿ ಹೇಳಿದ್ದೀರಾ ನಮಗೆ ಈ ಎರಡರಲ್ಲಿ ಸುಲಭವಾಗಿ ಮೊದಲಿಗೆ ಕಾಣಿಸ್ತಕ್ಕಂಥದ್ದು ಮಿಂಚು ಯಾಕೆಂದರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚಿರುವುದರಿಂದ ನಮಗೆ ಮಿಂಚು ಮೊದಲು ಕಾಣಿಸಿಕೊಳ್ಳುತ್ತೆ ಶಬ್ದವು ನಂತರ ಕಾಣಿಸಿಕೊಳ್ಳುತ್ತೆ ಹೌದಾ ವಿದ್ಯಾರ್ಥಿಗಳೇ ಇದನ್ನು ನೀವು ಗಮನಿಸಿದಿರಲ್ವಾ ಆದ್ದರಿಂದ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಬಹಳಷ್ಟು ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳೇ ಈಗ ನೀವು ಇಲ್ಲಿ ಶಬ್ದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ ಆ ಚಟುವಟಿಕೆಗಳಲ್ಲಿ ಮತ್ತು ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಮಾನವನು ಶಬ್ದವನ್ನು ಗ್ರಹಿಸುವತಕ್ಕಂತಹ ಒಂದು ಅಂಗ ಅಂತಂದರೆ ನಮ್ಮ ಕಿವಿ ಹೌದಾ ಹಾಗಾದರೆ ಆ ಒಂದು ಕಿವಿ ಯಾವ ರೀತಿ ಕಾರ್ಯವನ್ನು ಮಾಡುತ್ತೆ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಚಟುವಟಿಕೆಯನ್ನು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಹಲೋ ಹಲೋ ಕೇಳಿಸ್ತಾ ಇದೆಯಾ ಹಲೋ 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 ವಿದ್ಯಾರ್ಥಿಗಳೇ ಈ ಚಟುವಟಿಕೆಯನ್ನು ಗಮನಿಸ್ರಲ್ವಾ ಸೊ ಆ ಚಟುವಟಿಕೆಯಲ್ಲಿ ನಾವು ಗಮನಿಸಿದೇನು ಅಂತಂದರೆ ನಾವು ಮಾತನಾಡಿದಾಗ ಹೇಗೆ ಆ ಒಂದು ಬಲೂನಿನ ಆ ಪೊರೆ ಏನಿತ್ತು ಆ ಪದರ ಏನಿತ್ತು ಅದು ಕಂಪನ ಆಗ್ತಾಯಿತ್ತು ಅದೇ ರೀತಿ ನಮ್ಮ ಕಿವಿನಲ್ಲೂ ಸಹ ಕಂಪನ ಆಗೋದ್ರ ಮೂಲಕ ಶಬ್ದ ನಮಗೆ ತಲುಪತ್ತೆ ಹಾಗಾದರೆ ಒಳಗೆ ಯಾವ ರೀತಿ ಕಾರ್ಯ ಆಗತ್ತೆ ಏನು ಭಾಗಗಳಿದ್ದಾವೆ ಅಂತಕ್ಕಂಥದನ್ನ ನಾವು ನೋಡೋಣವಾ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸಿ ಈ ನಮ್ಮ ಕಿವಿಯ ಹೊರಗಡೆಯ ಭಾಗವನ್ನು ನೋಡ್ತಾ ಇದ್ದೀವಿ ಇದನ್ನು ನಾವು ಹೊರ ಕಿವಿ ಅಂತ ನಾವು ಕರಿತೀವಿ ಸೊ ಈ ಭಾಗವನ್ನು ನಾವು ಹೊರ ಕಿವಿ ಅಂತ ಕರಿತೀವಿ ಹಾಗೆಯೇ ಇಲ್ಲಿ ಒಳಗೆ ನೋಡಿದ್ರೆ ನೀವು ಒಂದು ನಾಳ ಇದೆ ಆ ನಾಳದ ಮೂಲಕ ಇಲ್ಲಿ ನಮಗೆ ಒಂದು ಪರದೆ ಕಾಣ್ತಾ ಇದೆ ತೆಳುವಾದ ಪರದೆ ಹೇಗೆ ಆ ಬಲೂನಿನ ಆ ಪೊರೆ ಅಥವಾ ಪದರ ಕಂಪನ ಆಗ್ತಾಯಿತ್ತು ಈ ಪೊರೆಯು ಸಹ ಶಬ್ದ ಈ ಕಿವಿಯ ಮೇಲೆ ಬಿದ್ದಾಗ ಆ ಒಂದು ಹೊರ ಕಿವಿಯು ಒಂದು ಆಲಿಕೆಯ ರೀತಿಯಲ್ಲಿದೆ ಹೆಚ್ಚಿನ ಕಡೆಯಿಂದ ಶಬ್ದವನ್ನು ಅದು ತನ್ನೊಳಗೆ ಪ್ರವೇಶಿಸುತ್ತೆ ಅದರ ಆಕಾರ ಆಲಿಕೆಯಂತೆ ಇರುವುದರಿಂದ ಬೇರೆ ಬೇರೆ ದಿಕ್ಕುಗಳಿಂದ ಬರತಕ್ಕಂತಹ ಶಬ್ದವು ಅದು ಒಳಗೆ ಪ್ರವೇಶಿಸುತ್ತೆ ಹಾಗಾದರೆ ಹೊರಕಿವಿಯ ಒಳಗೆ ಪ್ರವೇಶಿಸಿದ ಶಬ್ದವು ಈ ಒಂದು ನಾಳದ ಮೂಲಕ ಈ ಪರದೆಯನ್ನು ಸ್ಪರ್ಶಿಸುತ್ತೆ ಆ ಒಂದು ಪರದೆ ನಾವು ಅದನ್ನು ಕಿವಿ ತಮಟೆ ಅಂತ ಕರಿತೀವಿ ಹಾಗಾದರೆ ಈ ಒಂದು ಕಿವಿ ತಮಟೆಯು ಕಂಪನಗಳನ್ನು ಒಳಕಿವಿಗೆ ವರ್ಗಾಯಿಸುತ್ತೆ ಇದು ಬಹಳ ಮುಖ್ಯವಾದ ಕಾರ್ಯವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳೇ ಈ ಕಂಪನಗಳು ಕಿವಿ ತಮಟೆಯಿಂದ ಒಳಕಿವಿಗೆ ಏನು ಪ್ರಸಾರವಾಗ್ತವೆ ಆ ಒಂದು ಒಳಕಿವಿಯು ನಮ್ಮ ಮೆದುಳಿಗೆ ಈ ಒಂದು ಸಂದೇಶವನ್ನು ಈ ಒಂದು ಶಬ್ದವನ್ನು ರವಾನಿಸುತ್ತೆ ಆ ಒಳಕಿವಿಯಿಂದ ಮೆದುಳಿಗೆ ಬಂದಿರತಕ್ಕಂತಹ ಶಬ್ದವನ್ನು ನಾವು ಗ್ರಹಿಸ್ತೀವಿ ಹಾಗಾಗಿ ವಿದ್ಯಾರ್ಥಿಗಳೇ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ನಮ್ಮ ಕಿವಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚೂಪಾದ ಅಥವಾ ಮೊಣಚಾದ ಅಥವಾ ಗಟ್ಟಿಯಾಗಿರ್ತಕ್ಕಂತಹ ವಸ್ತುಗಳನ್ನು ನಾವು ಸ್ಪರ್ಶ ಮಾಡಬಾರ್ದು ಹಾಗಾದಾಗ ನಮಗೆ ಶ್ರವಣ ದೋಷಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಶ್ರವಣ ದೋಷ ಅಂತಂದರೆ ಯಾ ಕಿವಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ನಮ್ಮ ಮೆದುಳಿಗೆ ಆ ಶಬ್ದದ ಗ್ರಹಿಕೆ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಅದನ್ನು ನಾವು ಶ್ರವಣ ದೋಷ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದರೆ ಈಗ ನಾವು ಕೆಲವೊಂದು ಪ್ರಶ್ನೆಗಳನ್ನು ಚರ್ಚಿಸೋಣ ಇಲ್ಲಿ ಮೊದಲ ಪ್ರಶ್ನೆ ನೀವು ಗಮನಿಸ್ತಾ ಇದ್ದೀರಾ ಒಬ್ಬ ವ್ಯಕ್ತಿಯು ಶಬ್ದವನ್ನು ಗ್ರಹಿಸುವಂತಾಗಲು ಶಬ್ದ ಕಂಪನಗಳು ಅಂತಿಮವಾಗಿ ರವಾನೆಯಾಗಬೇಕಾಗಿರುವುದು ಎಲ್ಲಿಗೆ ಹೊರಕಿವಿ ಒಳಕಿವಿ ತಮಟೆ ಅಥವಾ ಮೆದುಳು ಎಲ್ಲಿ ಆ ಕಂಪನಗಳು ಕೊನೆಯದಾಗಿ ತಲುಪತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿದ್ದೀರಾ ಹೌದು ವಿದ್ಯಾರ್ಥಿಗಳೇ ನೀವು ಯೋಚನೆ ಮಾಡಿರೋದು ಸರಿ ಇದೆ ಇಲ್ಲಿ ಕೊನೆಯದಾಗಿ ಆ ಶಬ್ದ ಕಂಪನಗಳು ಒಳಕಿವಿಗೆ ಪ್ರವೇಶ ಮಾಡ್ತವೆ ಆ ಒಳಕಿವಿಯಿಂದ ಮೆದುಳಿಗೆ ಆ ಸಂಕೇತಗಳು ರವಾನಿಸಲಾಗತ್ತೆ ಶಬ್ದದ ವೇಗವು ಗರಿಷ್ಠವಾದ ಮಾಧ್ಯಮ ಯಾವುದು ಗಾಳಿ ದ್ರವ ಘನ ನಿರ್ವಾತ ಹೌದು ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಶಬ್ದದ ವೇಗವು ನಮಗೆ ಘನ ವಸ್ತುಗಳಲ್ಲಿ ಅತ್ಯಂತ ಗರಿಷ್ಠವಾಗಿರುತ್ತೆ ಹೌದಾ ಗಾಳಿಯಲ್ಲಿ ಶಬ್ದದ ವೇಗ ಡ್ಯಾಶ್ ಮೀಟರ್ ಪರ್ ಸೆಕೆಂಡ್ ಮುನ್ನೂರ ನಲವತ್ತು ನಾನ್ನೂರ ನಲವತ್ತು ಇನ್ನೂರ ನಲವತ್ತು ಮತ್ತು ಐನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಎಷ್ಟಿರುತ್ತೆ ಗಾಳಿಯಲ್ಲಿ ಶಬ್ದದ ವೇಗ ಹೌದು ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಅದು ಸುಮಾರು ಮುನ್ನೂರ ನಲವತ್ತು ಮೀಟ್ರ್ ಪರ್ ಸೆಕೆಂಡ್ ಅಥವಾ ಮುನ್ನೂರ ನಲವತ್ತ ಮೂರು ಅದರ ಬೆಲೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳಿಗೆ ವೈಜ್ಞಾನಿಕ ಕಾರಣವನ್ನು ತಿಳಿಸಿ ವ್ಯೋಮದಲ್ಲಿ ಪರಸ್ಪರ ಹತ್ತಿರ ತೇಲುತ್ತಿರುವ ಇಬ್ಬರು ಗಗನಯಾನಿಗಳು ವಿಶೇಷ ಉಪಕರಣವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ಏನಕ್ಕೆ ಹೌದು ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಅಲ್ಲಿ ಬಾಹ್ಯಾಕಾಶದಲ್ಲಿ ನಮಗೆ ಶ್ ವಾತಾವರಣ ಇರುವುದಿಲ್ಲ ಹೌದಾ ಅಥವಾ ಗಾಳಿಯ ಇರುವಿಕೆ ಇರುವುದಿಲ್ಲ ಆದ್ದರಿಂದ ಆ ಒಂದು ವ್ಯಕ್ತಿ ಅಥವಾ ಆ ಒಂದು ವ್ಯೋಮ ಅದಲ್ಲಿ ಪರಸ್ಪರ ಗನ ಗಗನಯಾನಿಗಳು ಮಾತನಾಡಿರುವುದು ಅದು ಪ್ರಸಾರ ಆಗೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಆ ವಾತಾವರಣದಲ್ಲಿ ಗಾಳಿ ಇಲ್ಲದೇ ಇರುವಾಗ ಅಥವಾ ಮಾಧ್ಯಮ ಇಲ್ಲದೇ ಇರುವಾಗ ಶಬ್ದ ತರಂಗಗಳು ಕಂಪನಗಳು ಮುಂದಕ್ಕೆ ಪ್ರಸಾರ ಆಗಲು ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ ಇಲ್ಲೊಂದು ಪ್ರಶ್ನೆ ಇದೆ ಘನ ವಸ್ತುಗಳಲ್ಲಿ ಶಬ್ದವು ಅತಿ ಹೆಚ್ಚು ವೇಗದಲ್ಲಿ ಚಲಿಸುತ್ತದೆ ಏನು ಕಾರಣ ಇದಕ್ಕೆ ಹೌದು ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ ಘನವಸ್ತುಗಳಲ್ಲಿ ಕಣಗಳ ಸಂಯೋಜನೆಯು ಒತ್ತೊತ್ತಾಗಿರತ್ತೆ ಅಂತಕ್ಕಂಥದ್ದನ್ನು ನಾವು ಈಗ ಗಮನಿಸಿದ್ವಿ ಹಾಗಾಗಿ ಆ ಒತ್ತೊತ್ತಾಗಿರ್ತಕ್ಕಂಥ ಸಂಯೋಜನೆ ಇದ್ದಾಗ ಕಣಗಳ ಮೇಲೆ ಶಬ್ದ ಶಕ್ತಿಯಿಂದ ಉಂಟಾದ ಕಂಪನವು ಬಹಳ ಸುಲಭವಾಗಿ ಮುಂದಕ್ಕೆ ಸಾಗತ್ತೆ ವಿದ್ಯಾರ್ಥಿಗಳೇ ಇಲ್ಲೊಂದು ಪ್ರಶ್ನೆ ಇದೆ ನಿರ್ವಾತದಲ್ಲಿ ಶಬ್ದ ಕೇಳಿಸುವುದಿಲ್ಲ ಏನು ಕಾರಣ ಇದಕ್ಕೆ ಹೌದು ಸರಿಯಾಗಿ ಯೋಚನೆ ಮಾಡಿದ್ದೀರಾ ನಿರ್ವಾತದಲ್ಲಿ ನಮಗೆ ಯಾವುದೇ ಮಾಧ್ಯಮ ಇಲ್ಲದೇ ಇರೋದ್ರಿಂದ ಶಬ್ದವು ಪ್ರಸಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಗಾಳಿ ದ್ರವ ಅಥವಾ ಅನಿಲ ಮಾಧ್ಯಮ ಈ ರೀತಿಯಾಗಿರ್ತಕ್ಕಂತಹ ಮಾಧ್ಯಮಗಳು ಇಲ್ಲದೇ ಇರೋದರಿಂದ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗುವುದಿಲ್ಲ ವಿದ್ಯಾರ್ಥಿಗಳೇ ಈಗ ಇಲ್ಲಿ ಇರ್ತಕ್ಕಂತಹ ಕೆಲವೊಂದು ಪ್ರಶ್ನೆಗಳು ಗಮನಿಸಿ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಶಬ್ದಪ್ರಸಾರದ ವೇಗವು ಯಾವ ಮಾಧ್ಯಮದಲ್ಲಿ ಅತಿ ಹೆಚ್ಚು ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗುತ್ತವೆ ಮೊದಲು ಮಿಂಚು ಕಾಣಿಸಿಕೊಂಡು ಸ್ವಲ್ಪ ತಡವಾಗಿ ಗುಡುಗು ಕೇಳಿಸುತ್ತದೆ ವೈಜ್ಞಾನಿಕ ಕಾರಣ ತಿಳಿಸಿ ಮಾನವನ ಕಿವಿಯ ಚಿತ್ರ ಬರೆದು ಕಾರ್ಯವನ್ನು ವಿವರಿಸಿ ವಿದ್ಯಾರ್ಥಿಗಳೇ ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಬ್ದ ಹೇಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಘನ ದ್ರವ ಮತ್ತು ಅನಿಲ ಈ ಮಾಧ್ಯಮಗಳಲ್ಲಿ ಶಬ್ದವು ಹೇಗೆ ಬೇರೆ ಬೇರೆ ವೇಗಗಳಲ್ಲಿ ಪ್ರಸಾರ ಆಗುತ್ತೆ ಮತ್ತು ನಮ್ಮ ಕಿವಿಗಳ ಮೂಲಕ ನಾವು ಹೇಗೆ ಶಬ್ದವನ್ನು ಕೇಳುತ್ತೇವೆ ಈ ಅಂಶಗಳನ್ನು ಕಲ್ತಿದ್ದೀವಿ ಇದರ ಬಗ್ಗೆ ಮತ್ತಷ್ಟು ಅಭ್ಯಾಸವನ್ನು ಮಾಡಿ ಕೊಟ್ಟಿರತಕ್ಕಂಥ ಗೃಹ ಕಾರ್ಯವನ್ನು ಪೂರ್ಣಗೊಳಿಸ್ತೀರಾ ಅಂತ ಆಶಿಸ್ತಾ ಎಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಧನ್ಯವಾದಗಳು